नडी सती नडी। ಏನಾಗಿತ್ತು ನಿನಗೆ ಸತಿ? ನನ್ನಿಂದ ಯೋಜಿಸಲು ಸಾಧ್ಯವಿಲ್ಲ. ನನ್ನ ಪುತ್ರಿ ದಾಕ್ಷಾಯಿಣಿ ತನ್ನ ತಂದೆಯ ಗೌರವವನ್ನು ಗಾಳಿಗೆ ತೂರಿ ಆ ಶಿವನನ್ನು ಭೇಟಿಯಾಗಲು ಹೋಗುತ್ತಾಳೆ ಎಂದು. ಒಬ್ಬ ಪರಪುರುಷನ ಸ್ಪರ್ಶ ಮಾಡಿದ್ದೀಯಾ ನೀನು? ಅವನನ್ನು ಸ್ಪರ್ಶಿಸುವುದು ನನ್ನ ದೃಷ್ಟಿಯಲ್ಲಿ ಶವವನ್ನು ಸ್ಪರ್ಶಿಸುವುದಕ್ಕಿಂತಲೂ ಹೆಚ್ಚು ಅಸಹ್ಯಕರವೋ? ಅವನ ಕಂಠವನ್ನು ಸ್ಪರ್ಶಿಸಿದ್ದೀಯಾ ನೀನು? ಎಲ್ಲರೆದುರು ನಾನು ಕೊಟ್ಟ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಹಾಸ್ಯಾಸ್ಪದ ಮಾಡಿಬಿಟ್ಟೆ ನೀನು? ನೀವು ಏನು ಹೇಳುತ್ತಿರುವಿರಿ ಪಿತಾಶ್ರೀ? ನಾನು ಯಾವಾಗ ಹೀಗೆ ಹೇಳಿದೆ? ನಾನು ಅಲ್ಲಿಗೆ ಹೇಗೆ ಹೋದೆ? ಏನಾಯಿತು? ನನಗೆ ಯಾವುದೂ ನೆನಪಿಲ್ಲ. ವಾಹ್ ಪುತ್ರಿ, ಇಲ್ಲಿ ಎಲ್ಲ ಸೈನಿಕರನ್ನು ಭಯಭೀತರನ್ನಾಗಿಸಿ ಎಲ್ಲರೆದುರು ಸಮುದ್ರ ತೀರದಲ್ಲಿ ಸುರಕ್ಷಾ ಪಡೆಯನ್ನು ಭೇದಿಸಿ ನೀನು ಶಿವನ ಹತ್ತಿರ ಹೋಗಿದ್ದೀಯಾ. ಈಗ ಏನು ನೆನಪಿಲ್ಲ ಎಂದು ಹೇಳುತ್ತೀಯ? ಒಂದು ಕೈಲಾಸ ಯಾತ್ರೆಯ ನಂತರ ಏನೆಲ್ಲ ಮರೆತು ಬಿಟ್ಟೆ ನೀನು? ಮಾತೆ, ನನ್ನನ್ನು ನಂಬಿ, ನಾನೇನು ಮಾಡಿಲ್ಲ. ಮೊದಲು ಎಲ್ಲರೆದುರು ನಾಚಿಕೆಯಾಗುವಂತೆ ಮಾಡಿದೆ, ಈಗ ಇಲ್ಲಿ ಬಂದು ಸುಳ್ಳು ಹೇಳಿ ನನಗೆ ನಾನು ಕೊಟ್ಟ ಸಂಸ್ಕಾರದೆದುರು ನಾಚಿಕೆಯಾಗುವಂತೆ ಮಾಡುತ್ತಿರುವೆ. ಪಿತಾಶ್ರೀ, ನೀವು ನನಗೆ ಹೆಸರು ಕೊಟ್ಟಿದ್ದೀರಿ, ಅದಕ್ಕೆ ಅವಮಾನವಾಗುವಂತೆ ನಾನು ಎಂದೂ ನಡೆದುಕೊಂಡಿಲ್ಲ. ನನ್ನನ್ನು ನಂಬಿ, ನಾನೇನು ಮಾಡಿಲ್ಲ. ಯಾವ ತಪ್ಪು ಮಾಡಿಲ್ಲವಂತೆ? ಅರ್ಥ ಮಾಡಿಸು ನಿನ್ನ ಪುತ್ರಿಗೆ. ಇಲ್ಲಿಯವರೆಗೆ ಯಾವ ಕೆಲಸವನ್ನು ಮಾಡಿಲ್ಲವೋ ಅದನ್ನು ಇಂದು ಮಾಡು. ಮಿತಿ ಎಂದರೇನು ಹಾಗೂ ತಂದೆಯ ಗೌರವದ ಅರ್ಥವನ್ನು ತಿಳಿಸು ಇವಳಿಗೆ. ಸತ್ಯ ಮತ್ತು ಭ್ರಮೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸು. ಸತ್ಯ, ಸತ್ಯದ ಸಾಕ್ಷಿಯಾಗಿ ನಾನೇ ಇರುವೆ ಪಿತಾಶ್ರೀ, ಹಾಗೆ ನೀವು ಕೂಡ. ಸತ್ಯ ಎಂದರೆ ಶಿವ. ಆ ಶಿವ ತನ್ನ ಹಿತದ ಬಗ್ಗೆ ಸ್ವಲ್ಪವೂ ಯೋಚನೆ ಮಾಡದೆ ಜಗತ್ತಿನ ಹಿತದ ಬಗ್ಗೆ ಯೋಚನೆ ಮಾಡಿದ. ಜಗತ್ತು ಅಮೃತವನ್ನು ಪಡೆದು ಆನಂದ ಪಡಲಿ ಎಂದು ಅವರು ಸ್ವಲ್ಪವೂ ಕೂಡ ಯೋಚನೆ ಮಾಡದೆ ಹಾಲಹಲವನ್ನು ಸೇವಿಸಿದರು. ಅವರಿಗಿದ್ದ ದೊಡ್ಡ ಸತ್ಯ ಇನ್ಯಾವುದೂ ಇರಲು ಸಾಧ್ಯವಿಲ್ಲ. ಮತ್ತೀಗ ಅವರು ಕಷ್ಟದಲ್ಲಿರುವಾಗ ನಿಮ್ಮ ಹತ್ತಿರ ಅವಕಾಶವಿತ್ತು ನಿಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳಲು, ಸತ್ಯವನ್ನು ಸ್ವೀಕರಿಸಲು. ಆದರೆ ನೀವು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರಿ. ನಾನು ಏನೇ ಮಾಡಿದ್ದರೂ ಅದನ್ನು ತಿಳಿಯದೆ ಮಾಡಿದೆ. ಆದರೆ ಈಗ ನಾನು ಇಚ್ಛೆಯಿಂದ, ನನ್ನ ಮನಸ್ಸಿನಿಂದ, ಯಾವುದೇ ಭ್ರಮೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಸ್ವತಃ ಶಿವನ ಹತ್ತಿರ ಹೋಗಲು ಬಯಸುತ್ತೇನೆ. ಶಿವನ ಹತ್ತಿರ ಹೋಗಲು ಬಯಸುತ್ತೇನೆ. ಶಿವನ ಹತ್ತಿರ ಹೋಗಲು ಬಯಸುತ್ತೇನೆ. ಶಿವನ ಹತ್ತಿರ ಹೋಗಲು ಬಯಸುತ್ತೇನೆ.
ಕೋಲಾಹಲದ ತಾಪದಿಂದ ಅವರ ಪೂರ್ತಿ ದೇಹ ಸುಡುತ್ತಿತ್ತು. ನನಗೆ ನಿಮ್ಮ ಹತ್ತಿರ ಒಂದೇ ಒಂದು ವಿನಂತಿ ಇದೆ. ನನ್ನನ್ನು ಶಿವ ಹೇಗಿದ್ದಾರೆ ಎಂದು ನೋಡಲು ಒಂದೇ ಒಂದು ಅವಕಾಶ ಕೊಡಿ. ಸಾಕು ಸತಿ, ಮರೆತು ಬಿಡು ಶಿವನನ್ನು. ಯಾರನ್ನು ನೀನು ಕಣಕಣದಲ್ಲೂ ವಾಸಿಸುತ್ತಾರೆ ಎಂದುಕೊಂಡಿರುವೆಯೋ ಅತಿ ಶೀಘ್ರವಾಗಿ ಹಾಲಾಹಲ ಅವನ ಕಣಕಣವನ್ನು ನಾಶ ಮಾಡುತ್ತದೆ. ಆ ಸ್ಮಶಾನ ಪ್ರೇಮಿಗೆ ಸ್ಮಶಾನವೂ ಕೂಡ ಸಿಗುವುದಿಲ್ಲ. ಆ ಶಿವ ಯಾವ ಮಹಾಕಾರ್ಯವನ್ನು ಮಾಡಿಲ್ಲ. ಬಂದಿರುವ ಈ ಹಾಲಾಹಲ ಅವನ ಸೂಚನೆಯಿಂದಲೇ ಬಂದಿರುವುದು. ಅದನ್ನು ಅವನು ಸ್ವೀಕರಿಸಲೇಬೇಕು. ಮರೆತು ಬಿಡು ಅವನನ್ನು. ಏನಾರಾಯಣ, ನೀವು ಚಮತ್ಕಾರ ಮಾಡುತ್ತೀರಲ್ಲವೇ? ಮಾಡಿ ಚಮತ್ಕಾರವನ್ನು. ನನ್ನ ಶಿವನ ಕಂಠದಿಂದ ವಿಷವನ್ನು ತೆಗೆದು ನನ್ನ ದೇಹದಲ್ಲಿ ತುಂಬಿಬಿಡಿ. ಅಷ್ಟೇ, ನನ್ನ ಶಿವನನ್ನು ಕಾಪಾಡಿ. ಅಷ್ಟೆಲ್ಲ ವಿಷ ಇದೆ ಎಂದರೆ ನಮಗೆಲ್ಲರಿಗೂ ಕೊಡಿ. ನಾವು ಜನ್ಮವನ್ನೇ ಪಡೆದಿರಲಿಲ್ಲ. ಮೊದಲೇ ನಮ್ಮನ್ನು ಸಾಯಿಸಬೇಕಿತ್ತು. ಆದರೆ ನಮ್ಮ ಶಿವನನ್ನು ಉಳಿಸಿ. ನಮ್ಮ ಪ್ರಾಣವನ್ನು ಮಹಾದೇವನೇ ಕೊಟ್ಟಿದ್ದು. ಏನಾದರೂ ಮಾಡಿ ಶಿವನನ್ನು ಕಾಪಾಡಿ ನಾರಾಯಣ. ಶಿವನಿಲ್ಲದೆ ನಾವು ಏನು ಮಾಡುವುದು? ತನ್ನದ ಎಲ್ಲ ಮಿತಿಯನ್ನು ಮೀರಿದೀಯ ಸತಿ. ನಿನ್ನ ತಂದೆ ನಿನ್ನನ್ನು ತಲೆಯ ಮೇಲೆ ಕೂರಿಸಿಕೊಂಡಿದ್ದರು. ನಿನ್ನ ಕಾರಣದಿಂದ ಅವರು ತಲೆ ತಗ್ಗಿಸುವಂತಾಯಿತು. ಅವರ ಗೌರವ, ಅವರ ಪ್ರತಿಷ್ಠೆ, ಕೊನೆ ಪಕ್ಷ ಅವರ ಪ್ರೀತಿಗೆ ಬೆಲೆ ಇಲ್ಲವೇ ನಿನ್ನ ಬಳಿ? ಪಿತಾಶ್ರೀ ಜಗತ್ತಿನ ತುಂಬಾ ಮುಖ್ಯವಾದ ವಿಷಯವನ್ನು ಮರೆಯುತ್ತಿದ್ದಾರೆ ಮಾತೆ. ಮಾತಾಶ್ರೀ, ಪಿತಾಶ್ರೀ ದ್ವೇಷದ ಜೊತೆ ಬದುಕುತ್ತಿದ್ದಾರೆ. ಆದರೆ ಶಿವ ಸನ್ಮಾನ ಅವಮಾನಗಳನ್ನು ಮೀರಿದವರು. ದಯವಿಟ್ಟು ನನ್ನ ಮಾತು ಕೇಳಿ ಮಾತೆ. ನನ್ನ ಮನಸ್ಸು ಹೇಳುತ್ತಿದೆ, ನನ್ನನ್ನು ಒಂದು ಸಾರಿ ಶಿವನನ್ನು ಭೇಟಿ ಮಾಡಲು ಬಿಡಿ. ಅವರು ಹೇಗಿದ್ದಾರೆ ಎಂದು ನೋಡಿಕೊಂಡು ಬೇಗನೆ ಹಿಂತಿರುಗಿ ಬರುತ್ತೇನೆ. ನೀವು ಏನೇ ಹೇಳಿದರೂ ಕೇಳುತ್ತೇನೆ. ಒಂದು ಬಾರಿ ಒಪ್ಪಿಕೊಳ್ಳಿ. ಇಲ್ಲ, ಈಗ ನಾನು ಹೇಳಿದ್ದನ್ನು ನೀನು ಮಾಡುತ್ತೀಯ. ತಪ್ಪು ನಮ್ಮದೇ. ಪುತ್ರಿಗೆ ಅತಿಯಾದ ಪ್ರೀತಿ ಕೊಟ್ಟೆವು. ಅವಳು ಈಗ ಮಿತಿ ಮೀರಿದ್ದಾಳೆ. ನೀನು ಇಲ್ಲೇ ಇರು, ಇದೇ ಕಕ್ಷದಲ್ಲಿ ಅಷ್ಟೇ. ಮಾತೆ, ಶಿವ ಹೇಗಿದ್ದಾರೆ ಎಂದು ನೋಡಬೇಕು. ಅವರ ಆರೋಗ್ಯ ವಿಚಾರಿಸಬೇಕು. ಒಂದು ಬಾರಿ ಒಪ್ಪಿಕೊಳ್ಳಿ ಮಾತೆ. ಶಿವ ನೋವಿನಲ್ಲಿದ್ದಾರೆ. ಮಹಾದೇವನ ದೇಹದ ತಾಪ ಹೆಚ್ಚಾಗುತ್ತಿದೆ. ತುಂಬಾ ನೋವಾಗುತ್ತಿದೆ ಅಲ್ಲವೇ ಶಿವ? ಹಾಲಾಹಲದ ತಾಪ ನಿಮಗೆ ತುಂಬಾ ಕಷ್ಟ ಕೊಡುತ್ತಿದೆ ಅಲ್ಲವೇ? ಪಿತಾಶ್ರೀ ಹೇಳುತ್ತಿದ್ದರು ನೀವು ಸ್ವಲ್ಪ ಹೊತ್ತಿನಲ್ಲೇ ಭಸ್ಮವಾಗುತ್ತೀರೆಂದು. ಆದರೆ ನನ್ನಿಂದ ಸಹಿಸಲು ಆಗುವುದಿಲ್ಲ. ಈಗ ಏನು ಮಾಡಲಿ? ಈ ಸೃಷ್ಟಿಯ ಸಂಕಷ್ಟ ದೂರ ಮಾಡುವವರ ನೋವು ಕಡಿಮೆಯಾಗಲು ಜೊತೆ ಇರಲು ಸಾಧ್ಯವಾಗುತ್ತಿಲ್ಲ. ಆದರೆ ನೀವೇ ಹೇಳಿದ್ದೀರಲ್ಲವೇ ನೀವು ಸೃಷ್ಟಿಯ ಕಣ ಕಣದಲ್ಲೂ ಕೂಡ ಇರುವಿರೆಂದು.
ನೀವು ಸುಳ್ಳು ಹೇಳಲು ಸಾಧ್ಯವೇ ಇಲ್ಲ. ಈ ಸತ್ಯ ಮನೋಬಲ ಸದೃಢವಾಗಿದ್ದರೆ ಈ ತಂಪು ಹಾಲಿನ ತಂಪು ಸ್ಪರ್ಶ ನಿಮ್ಮವರೆಗೂ ಖಂಡಿತ ತಲುಪುತ್ತದೆ ಮತ್ತೆ ನಿಮ್ಮ ತಾಪವನ್ನು ಕಡಿಮೆ ಮಾಡುತ್ತದೆ. ಹರ ಹರ ಶಿವ ಶಂಭೋ 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 ನಮಃ ಶಿವ ಹರ ಹರ ಶಿವ ಶಂಭೋ ಇದು ಆದಿಶಕ್ತಿಯ ಸಂಕೇತ ಆದಿಶಕ್ತಿಯ ಸಂದೇಶ ಮಹಾದೇವನನ್ನು ಈ ಹಾಲಹಾಲದ ತಾಪದಿಂದ ಕಾಪಾಡಲು ನಾವೀಗ ಅವರಿಗೆ ತಂಪಾದ ನೀರಿನಿಂದ ಅಭಿಷೇಕ ಮಾಡಬೇಕು. ಕೇಳಿ ಕೇಳಿ, ಶಿವ ಮೂರ್ಛೆ ಹೋಗಿದ್ದಾರೆ. ದೇವತೆಗಳು ಮತ್ತೆ ಅಸುರರು ಅವರಿಗೆ ನೀರಿನಿಂದ ಅಭಿಷೇಕ ಮಾಡುತ್ತಿದ್ದಾರೆ. ನಾವು ಮಾಡಬೇಕು. ಶಿವ ನಮ್ಮಿಂದ ಬಹಳ ದೂರವಿದ್ದಾರೆ. ನಾವು ಅವರನ್ನು ಹೇಗೆ ತಲುಪ? ಭಗವಂತ ಶಿವ ಎಲ್ಲ ಕಡೆಯಲ್ಲೂ ಇರುತ್ತಾರೆ. ನಾವು ಎಲ್ಲಿ ಬೇಕಾದರೂ ಅವರಿಗೆ ನೀರಿನ ಅಭಿಷೇಕ ಮಾಡಬಹುದು. ಪ್ರಜಾಪತಿ, ಜನರು ದೇವಸ್ಥಾನಗಳಿಗೆ ಹಾಕಿದ್ದ ಬೀಗಗಳನ್ನು ಒಡೆದಿದ್ದಾರೆ. ಎಲ್ಲರೂ ಶಿವನಿಗೆ ಅಭಿಷೇಕ ಮಾಡುತ್ತಿದ್ದಾರೆ. ಅಲ್ಲಿ ಮುಚ್ಚಿಟ್ಟಿದ್ದ ಶಿವಲಿಂಗವನ್ನು ಕೂಡ ತೆಗೆದಿದ್ದಾರೆ. ಹಾಗಾದರೆ ಎಲ್ಲರನ್ನೂ ತಡೆಯಿರಿ. ಈಗೇಕೆ ನನ್ನ ಮುಖ ನೋಡುತ್ತಾ ನಿಂತಿದ್ದೀರಿ? ಕಾರಾಗೃಹದಲ್ಲಿ ಬಂಧಿಸಿ. ಪ್ರಯತ್ನ ಪಟ್ಟೆವು, ಆದರೆ ಪ್ರಜಾಪತಿ, ಪ್ರಜೆಗಳು ಯಾರು ಮಾತು ಕೇಳುತ್ತಿಲ್ಲ. ಅಷ್ಟು ದೊಡ್ಡ ಕಾರಾಗೃಹವನ್ನು ಎಲ್ಲಿ ಮಾಡುವುದು? ಈಗ ನಮ್ಮ ಸೈನಿಕರು ಕೂಡ ಪ್ರಜೆಗಳನ್ನು ತಡೆಯಲು ಸಾಧ್ಯವಿಲ್ಲ. ತಡೆದರೆ ದಂಗೆ ಏಳುತ್ತಾರೆ. ಅಯ್ಯೋ, ಏನು ಮಾಡುತ್ತೀರೋ ಅದನ್ನು ಮಾಡಿ, ಹೋಗಿ. ನಾರಾಯಣ ನಾರಾಯಣ, ಹರ ಹರ ಶಂಭೋ. ಸಹೋದರ, ನೀವಂತೂ ಈ ಜಗತ್ತನ್ನು ಶಿವಹೀನ ಮಾಡಬೇಕು ಎಂದುಕೊಂಡಿದ್ದೀರಿ. ಆದರೆ ಇಲ್ಲಿ ಇಡೀ ಜಗತ್ತು ಶಿವಲೀನವಾಗುತ್ತಿದೆ, ಸತಿಯೂ ಕೂಡ.
ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಸತಿ. ನೀನು ಈಗಾಗಲೇ 999 ಬಿಂದಿಗೆ ಹಾಲಿನಿಂದ ಅಭಿಷೇಕ ಮಾಡಿದ್ದೀಯ. ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ಅಥವಾ ನನಗೆ ಕೊಡು, ನಾನು ಅಭಿಷೇಕ ಮಾಡುತ್ತೇನೆ. ದೇವರಾಜ ಇಂದ್ರ, ನಿಭಾಯಿಸಿ ನಿಮ್ಮ ಕರ್ತವ್ಯವನ್ನು. ಮಳೆ ಸುರಿಸಿ. ಮಾರುತರೆ, ಸಮಯ ಬಂದಿದೆ. ನಿಮ್ಮ ಶಕ್ತಿಯನ್ನು ತೋರಿಸಿ. ಮಳೆ ಸುರಿಸುವ ಶಕ್ತಿ ಪ್ರಯೋಗ ಮಾಡಿ. ಸ್ವತಃ ಮಹಾದೇವರೇ ನಿಮಗೆ ಕೊಟ್ಟಿರುವ ಶಕ್ತಿಯನ್ನು ಬಳಸಿ. ಇವೆಲ್ಲ ಶಿವಗಣಗಳು. ಶಿವನ ಸ್ವರೂಪ ನೀವು, ಶಿವನ ಪ್ರಾಣ ನೀವು. ಈ ಮೇಘಗಳು ಮಹಾದೇವನ ಮೇಲೆ ಬರುವಂತೆ ಮಾಡಿ. ಸುರಿಸಿ ವರ್ಷಧಾರೆಯನ್ನು. ಕಡಿಮೆ ಮಾಡಿ ಮಹಾದೇವನ ತಾಪವನ್ನು. ಅಲ್ಲಿ ಸತಿ ಏಕಾಂಗಿಯಾಗಿ ಈಗಾಗಲೇ ಸಾವಿರಾರು ಬಿಂದಿಗೆ ಅಭಿಷೇಕ ಮಾಡಿದ್ದಾರೆ. ತೋರಿಸಿ ಜಗತ್ತಿಗೆ, ಕಣ ಕಣದಲ್ಲೂ ಶಿವ ಇರುವರೆಂದು, ಗಣ ಗಣದಲ್ಲೂ ಶಿವ ಇರುವರೆಂದು. ಸಾಕು. ಯಾವ ಜಗತ್ತಿಗೋಸ್ಕರ ನೀವು ಹಾಲ ಹಲವನ್ನು ಸೇವಿಸಿದಿರೋ ಅದರ ತಾಪದಿಂದ ನಿಮಗೇನು ತೊಂದರೆ ಆಗಿಲ್ಲ ತಾನೆ? ಉತ್ತರ ಕೊಡಿ ಶಿವ. ನಾನು ಯಾವಾಗ ನಿಮಗೆ ಪ್ರಶ್ನೆ ಕೇಳುತ್ತೇನೋ ಆಗ ನೀವು ಉತ್ತರಕ್ಕೆ ಬದಲಾಗಿ ಮತ್ತೊಂದು ಪ್ರಶ್ನೆಯನ್ನು ನನಗೆ ಕೊಡುತ್ತೀರಿ. ಆದರೆ ಇಂದು ಕೇವಲ ಉತ್ತರ ಬೇಕು. ಈ ಕಾಲ ಮಹಾದೇವರ ತಾಪವನ್ನು ಕಡಿಮೆ ಮಾಡಲು ಇಡೀ ಜಗತ್ತಿನಲ್ಲಿಯೂ ಜಲಶ್ರವಣವಾಗುತ್ತಿದೆಯೋ, ಈ ಕಾಲ ಇನ್ನು ಮುಂದೆ ಶ್ರಾವಣ ಮಾಸ ಎಂದು ಕರೆಯಲ್ಪಡುತ್ತದೆ. ಮಹಾದೇವನ ಭಕ್ತಿಗೆ ಇದು ಅತ್ಯಂತ ಸೂಕ್ತ ಸಮಯವಾಗಿರುತ್ತದೆ.